ಪ್ರೈಸ್ ಗಾಡ್. ಶಾಲೋಮ್ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಗ್ ಜೆ ವೈನಿಯ ಗ್ರೇಸ್ ಸಬ್ಷನ್ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತೀನಿ. ನಾನು ಡಾಕ್ಟರ್ ಸು ಡೆಮೆಲೋ, ನನ್ನ ಜೊತೆಯಲ್ಲಿದ್ದಾರೆ ಪಾಸ್ಟರ್ ಆಲ್ಫನ್ಸ್ ಡೆಮೆಲೋ. ನಾವು ಗ್ರೇಸ್ ಆ್ಯಂಡ್ ಟ್ರೂತ್ ಮಿನಿಸ್ಟ್ರಿ ಶಿವಮೊಗ್ಗದಿಂದ ಬನ್ನಿ. ರಾತ್ರಿಯಲ್ಲಿ ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಣಕ್ಕಿಂತ ಮುಂಚೆ ನಾವು ಪ್ರಾರ್ಥನೆಗೆ ಪ್ರಾರಂಭಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳುವ. ಸರ್ವಶಕ್ತ ಆತಂದೆಯಾದ ಪರಲೋಕದವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ರಾತ್ರಿ ವೇಳೆ ಮತ್ತೊಮ್ಮೆ ಸಂಧಾನದಲ್ಲಿ ಕೂಡಿ ಬರಲಿಕ್ಕೆ ಕೊಟ್ಟ ಮಹಾಕೃಪೆಗಾಗಿ ಸ್ತೋತ್ರ. ಸ್ವಲ್ಪ ಸಮಯ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಪರಿಶುದ್ಧಾತ್ಮ ದೇವರೇ ನೀನು ಮಾತಾಡಬೇಕಾಗಿ ಪ್ರೇರ್ತೇನೆ. ಬಿಗ್ ಜೆ ವಾಹಿನಿ ವೀಕ್ಷಿಸುವ ಹಾಗೂ ಸೋಷಿಯಲ್ ಮೀಡಿಯಲ್ಲಿ ವೀಕ್ಷಿಸುವ ಪ್ರತಿಯೊಬ್ಬ ದೇವಚಂದ್ರ ಅಗತ್ಯತೆ ತಕ್ಕಂತೆ ನೀನು ಮಾತಾಡು. ಪ್ರತಿಯೊಬ್ಬ ಮನೋರಥ ಬೆಳಗಲ್ಪಡಲಿ, ಜ್ಞಾನ ಗ್ರಹಿಕೆ ಉಂಟಾಗಲಿ, ವಾಕ್ಯ ವಿವರಣೆ ಉಂಟಾಗಲಿ ಸ್ವಾಮಿ. ವಾಕ್ಯದ ಬೆಳಕು ನಳಿಕವಂತೆ ಸ್ವಾಮಿ, ಅವರಿಗೆ ವಿಶೇಷವಾದ ಕೃಪೆ ತೋರಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ಪ್ರತಿಯೊಬ್ಬರ ಅಗತ್ಯಕ್ಕೆ ತಕ್ಕಂತೆ ದೇವರೇ ನೀನು ಮಾತಾಡುವ ದೇವರಾಗಿದ್ದೀ. ಪ್ರತಿಯೊಬ್ಬ ಹೃದಯವನ್ನು ಬಲ್ಲ ದೇವರಾಗಿದ್ದೀ ಸ್ವಾಮಿ. ಸ್ತೋತ್ರ. ಅವರು ಹಾದು ಹೋಗುವ ಪರಿಸ್ಥಿತಿಗಳು, ಸ್ಥಿತಿಗತಿಗಳು ನೀನು ತಿಳಿದವನಾಗಿದ್ದಿ ಸ್ವಾಮಿ. ಅವರೆಲ್ಲ ಸ್ಥಿತಿಗಳಿಗೆ ಪರಿವರ್ತನೆ ಮಾಡಿ ಸ್ವಾಮಿ. ಕರ್ತನೆ, ಅದ್ಭುತ ರೀತಿಯಲ್ಲಿ ಅವರು ನಿನ್ನ ಕ್ರಿಸ್ತಿಯ ಜೀವಿತ ನಡೆಸುವಂತೆ ಬೇಕಾದ ವಾಕ್ಯಗಳ ಮೂಲಕ ನೀನು ಮಾತಾಡು. ನೀನು ಮಹಿಮೆ ಹೊಂದು. ಸಮಸ್ತ ಘನಮಾನ ಮಹಿನಿನೊಬ್ಬರಿಗೆ ಸಲ್ಲಿಸ್ತ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ. ಪರಲೋಕತಃ ಪರಮಾತ್ಮನೇ ಆ ದೇವರೇ, ಆಮೇನ್. ಆಮೆನ್. ಪ್ರೈಸ್ ಗಾಡ್. ದೇವರು ಒಳ್ಳೆಯವನಾಗಿದ್ದಾನೆ. ಈ ರಾತ್ರಿಯಲ್ಲಿ ನನ್ನ ಪ್ರೀತಿ ದೇವಚಂದ್ರೆ, ವಾಕ್ಯವನ್ನು ಕೇಳುತ್ತಿರುವಂಥ ನಿಮ್ಮ ಜೀವಿತ, ನಿಮ್ಮ ಕುಟುಂಬ ಇದ್ದ ಆಗಿರೋದಿಲ್ಲ. ಯಾಕೆಂದರೆ ದೇವರ ವಾಕ್ಯ ನಿಮ್ಮ ಜೀವಿತವನ್ನು ಕಟ್ಟುವಂಥದ್ದಾಗಿದೆ, ರೂಪಿಸುವಂಥದ್ದಾಗಿದೆ, ಮಾರ್ಪಡಿಸುವಂಥದ್ದಾಗಿದೆ. ಆಮೇಲೆ ನೀವು ಅಮೂಲ್ಯವಾದ ಸಂಗತಿಯನ್ನು ಆರಿಸಿಕೊಂಡಿದ್ದೀರಾ ರಾತ್ರಿ ವೇಳೆಯಲ್ಲೂ ಕೂಡ ವಾಕ್ಯವನ್ನು ಕೇಳುವುದನ್ನು. ಆಮೇನ್. ನನ್ನ ಪ್ರೀತಿ ದೇವಚಂದ್ರೆ, ದೇವರ ವಾಕ್ಯ ಅದು ವೇಗಶಾಲಿಯಾಗಿದೆ. ಆಮೇನ್. ದೇವರ ವಾಕ್ಯ ಪ್ರಾಣ ಆತ್ಮ ಕೀಲು ಮಚ್ಚೆ, ನಿಮ್ಮ ಆಲೋಚನೆ ಕೂಡ ಅದು ತೂರಿ ಹೋಗುವಂಥ ವಾಕ್ಯವಾಗಿದೆ. ಆಮೇನ್. ದೇರ್ ಇಸ್ ನೋ ಲಿಮಿಟೇಷನ್. ದೇವರ ವಾಕ್ಯಕ್ಕೆ ಯಾವ ತಡೆ ಇಲ್ಲ, ಯಾವ ನಿರ್ಬಂಧ ಇಲ್ಲ. ಯಾರು ಎಂಥ ನಿರ್ಬಂಧಗಳನ್ನ ಹಾಕಿದ್ರೂ ಕೂಡ ದೇವರ ವಾಕ್ಯವನ್ನು, ಸುವಾರ್ತೆಯನ್ನು ಸ್ಟಾಪ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನ ಪ್ರೀತಿ ದೇವಚಂದ್ರೆ, ವಾಕ್ಯವನ್ನು ನೀವು ಸ್ವೀಕರಿಸುವಾಗ, ಅದನ್ನು ತೆಗೆದುಕೊಳ್ಳುವಾಗ, ಖಂಡಿತವಾಗಿ ನಿಮ್ಮ ಪರಿಸ್ಥಿತಿಗಳು ಅದು ಮಾರ್ಪಡುವಂಥದ್ದಾಗಿದೆ. ಆಮೆನ್. ಬನ್ನಿ, ರಾತ್ರಿಯಲ್ಲಿ ನಾವು ಸ್ವಲ್ಪ ಸಮಯ ನಾವು ವಾಕ್ಯವನ್ನು ಧ್ಯಾನಿಸೋಣ. ಆಮೇಲೆ ನೋಡ್ತೇವೆ ಪ್ರಿಯರೇ, ಹಳೆ ಒಡಂಬಡಿಕೆ ಹಾಗೂ ಹೊಸ ಒಡಂಬಡಿಕೆಯಲ್ಲಿ ಬಹಳ ಒಂದು ವಿಶೇಷವಾದ ಸಂಗತಿ. ಹೊಸ ಒಡಂಬಡಿಕೆ ಇದು ನಾವು ದೇವರು ನಮ್ಮ ಒಳಗೆ ವಾಸವಾತನಾಗಿದ್ದಾನೆ. ಆಮೇಲೆ ನಾವಿಲ್ಲಿ ಒಂದು ವಾಕ್ಯ ತೆಕ್ಕೊಂಡು ನೋಡೋಣ. ಜೆನೆಸಿಸ್ ಚಾಪ್ಟರ್ 5 ಆದಿಕಾಂಡ 5 ಅಧ್ಯಾಯ, ಇಲ್ಲಿ ನಾವು 18 ವಚನ ಇಲ್ಲಿ ವಾಕ್ಯ ತೆಗೆದುಕೊಂಡು ನೋಡೋಣಂತೆ. ಇಲ್ಲಿ ದೇವರು, ಇಲ್ಲಿ ಅನೋಕನ ಬಗ್ಗೆ ನಾನು ನೋಡಲಿಕ್ಕೆ ಸಾಧ್ಯ. ಯೆರೆದನು 162 ವರ್ಷದವನಾದಾಗ ಹನೋಕನನ್ನು ಪಡೆದನು. ಹನೋಕನು ಹುಟ್ಟಿದ ಮೇಲೆ ಯೆರೆದನು 800 ವರ್ಷ ಬದುಕಿದನು. ಅವನು ಒಟ್ಟು 962 ವರ್ಷ ಬದುಕಿ ಸತ್ತನು. ಓಕೆ. ಹನೋಕನು 65 ವರ್ಷದವನಾದಾಗ ಮೆತ್ತೂಶೆಲಹನನ್ನು ಪಡೆದನು. ಮೆತ್ತೂಶೆಲಹನು ಹುಟ್ಟಿದ ಮೇಲೆ ಹನೋಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ದೇವರ ಅನ್ಯೂನತೆಯಲ್ಲಿ 300 ವರ್ಷ ಬದುಕಿದನು. ಅವನು ಬದುಕಿದ ಕಾಲವೆಲ್ಲ 362 ವರ್ಷ. ಹನೋಕನು ದೇವರೊಂದಿಗೆ ಅನ್ಯೂನ್ಯನಾಗಿ ನಡೆದು ಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದು ಕೊಂಡದ್ದರಿಂದ ಕಾಣದೇ ಹೋದನು. ಇಲ್ಲಿ ನೋಡ್ತೇವೆ ಪ್ರಿಯರೇ, ಇಲ್ಲಿ ಅನೋಕನು ದೇವರೊಟ್ಟಿಗೆ ಅನ್ಯೋನ್ಯವಾಗಿ ನಡೆದನು ಎಂಬುದಾಗಿ. ಈ ವಾಕ್ ವಿತ್ ಗಾಡ್, ಅನೋಕ್ ವಾಕ್ ವಿತ್ ಗಾಡ್. ಆಮೇನ್. ಇಲ್ಲಿ ನೋಡ್ತೇವೆ ಹಳೆ ಒಡಂಬಡಿಕೆಯಲ್ಲಿ ಒಂದು ಅನ್ಯೋನ್ಯತೆ, ಅದು ಹೇಗೆ ಅಂದರೆ ದೇವರೊಟ್ಟಿಗೆ ನಡೆಯುವಂಥದ್ದು. ನಾವು ಇನ್ನೊಂದು ವಾಕ್ಯವನ್ನು ತೋರಿಸ್ಲಿಕ್ಕೆ ಬಯಸ್ತೇನೆ. ಆದಿಕಾಂಡ 16 ಅಧ್ಯಾಯ, ಇಲ್ಲಿ ದೇವರು ಅಬ್ರಾಹಾಮರಿಗೆ ಮಾತಾಡ್ತಾನೆ, ನೀನು ನನ್ನ ಮುಂದೆ ನಡೆ ಎಂಬುದಾಗಿ. ಆಮೇನ್. 17 ಎಸ್ ಅಬ್ರಹಾಮ್ 17 ಓದ್ಕೊಳ್ಳು. ವಚನ. ಅಬ್ರಹಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನನಗೆ ನಡಕೊಂಡು ದೋಷವಿಲ್ಲದವನಾಗಿರು, ನಾನು ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ. ಆಮೇನ್. ಇಲ್ಲಿ ನೋಡ್ತೇವೆ ಅಬ್ರಹಾಮನಿಗೆ ದೇವರು ಮಾತಾಡ್ತಿದ್ದಾನೆ,
ಈಗ ನನ್ನ ಎದುರುಗಡೆ ಆಮೇನ್ ಇಲ್ಲಿ ಇಲ್ಲಿ ಈ ವಾಕ್ಯ ಹೇಳಿದಂಗೆ ನನ್ನ ಮುಖದ ಮುಂದೆ ಆ ಒಂದು ವಾಕ್ಯ ಆ ಒಂದು ಪದವನ್ನು ಟ್ರಾನ್ಸ್ಲೇಟ್ ಮಾಡಿದಾಗ ಅದು ಮುಖ ದ ಫೇಸ್ ವಾಕ್ ಬಿಫೋರ್ ಮೈ ಫೇಸ್ ನನ್ನ ಮುಂದೆ ನೀನು ನಡೆ ಎಂಬುದಾಗಿ ಅಲ್ಲಿ ಅನೂಕನ ಜೀವಿತದಲ್ಲಿ ನೋಡ್ತೇವೆ ಅನೂಕನು ಜೊತೆಯಲ್ಲಿ ನಡೆದು ಎಂಬುದಾಗಿ ಇಲ್ಲಿ ಅಬ್ರಾಹ್ಮನಿಗೆ ದೇವರು ಮಾತಾಡ್ತಾನೆ ನನ್ನನ್ನು ಎದುರು ಇಟ್ಕೊಂಡು ನನ್ನ ನೀನನ್ನು ಮುಂದೆ ಇದೆಯಾ ಆ ಒಂದು ಕಾನ್ಶಿಯಸ್ ಅಲ್ಲಿ ನೀನು ನಡೆ ನೀನು ನಡೆಯೋದೆಲ್ಲ ನಾನು ನೋಡ್ತೀನಿ ಅಂತ ಅಲ್ವಾ ದೇವರಿಗೆ ಮರೆಯಾಗಿದ್ದು ಯಾವುದಿಲ್ಲ ನಾವು ಏನು ಮಾಡ್ತೀವಿ ಅವೆಲ್ಲವೂ ಆತನ ಕಣ್ಣು ಎದುರಿಗೆ ಉಂಟು ಕಣ್ಣು ಎದುರಿಗೆ ಇರುವಂಥ ಮನಸ್ಸು ಇಟ್ಕೊಂಡು ನಾವು ನಡಿಬೇಕು ಆಮೆನ್ ಎಲ್ಲಿ ಎಡಕ್ಕಾಗ ಹೋಗ್ತೀವೋ ಬಲಕ್ಕೆ ಹೋಗ್ತೀವೋ ಅನ್ನೋದು ಹೋದರೆ ದೇವ್ರು ನೋಡ್ತಾನೆ ದೇವರ ಚಿತ್ರಕ್ಕೆ ಸರಿಯಾಗಿ ನೀನು ನಡ್ಕೊ ಎಂಬುದಾಗಿ ಅಬ್ರಾಹ್ಮನಿಗೆ ಹೇಳ್ತೇನೆ ಏನು ಆಮೆನ್ ಆಮೆನ್ ಅಬ್ರಾಹ್ಮ ಆ ರೀತಿ ಹೇಳುವಾಗ ನೀವು ನಡೆದುಕೊಳ್ಳುವಾಗ ದೇವರ ಎಲ್ಲ ವರಗಳು ನಿಮ್ಗೆ ಬರ್ತೆ ಏನು ಎಸ್ ಆ ದೇವರ ಅಬ್ರಹಾಮನ ಆತ ನಂಬಿದನು ನಂಬಿದ ನಿಮಿತ್ತ ಆತನಿಗೆ ನೀತಿವಂತ ಎಂಬ ವರ ಬಂತವನಿಗೆ ಏನು ಎಸ್ ಎಸ್ ಇಲ್ಲಿ ನೋಡ್ತೇವೆ ಗಲಾತ್ಯರ ಪತ್ರಿಕೆ 5ನೇ ಅಧ್ಯಾಯ ಇಲ್ಲಿ ಒಂದು ವಾಕ್ಯವನ್ನು ನಾನು ತೋರಿಸ್ಲಿಕ್ಕೆ ಬಯಸ್ತೇನೆ ಇಲ್ಲಿ ದೇವರು ಬಯಸುವಂಥದ್ದು ಈಗ ಹಳೆ ಉಡಂಬಡಿಕೆ ನೋಡಿದ್ವಿ ಏನೋ ವಾಕ್ಡ್ ವಿತ್ ಗಾಡ್ ಅಬ್ರಹ್ಮನಿಗೆ ದೇವರು ಹೇಳಿದ್ರು ನನ್ನ ಮುಂದೆ ನಡೆ ಎಂಬುದಾಗಿ ಆದರೆ ಹೊಸ ಉಡಂಬಡಿಕೆಯಲ್ಲಿ ದೇವರ ಆತ್ಮನೇ ನಮ್ಮೊಳಗಿದ್ದಾನೆ ಎಸ್ ಆಮೆನ್ 16ನೇ ವಚನ ಓದ್ಕೊಳ್ಳುವ 5ನೇ ಅಧ್ಯಾಯ ನಾನು ಹೇಳುವುದೇನೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ ಎಸ್ ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ ಆಮೆನ್ ವಾಟ್ ಎ ವಂಡರ್ಫುಲ್ ಗಾಡ್ ಎಷ್ಟು ಅದ್ಭುತವಾದ ದೇವರು ಈಗ ಪವಿತ್ರಾತ್ಮನು ಒಳಗಿದ್ದಾನೆ ಒಳಗಿದ್ದಾನೆ ಆಮೆನ್ ಇಲ್ಲಿ ವಾಕ್ಯ ನೋಡ್ತೇವೆ ನಾನು ಹೇಳುವುದೇನೆಂದರೆ ಪವಿತ್ರಾತ್ಮನ ಅನುಸರಿಸಿ ಇಲ್ಲಿ ಹಿಂಗೆ ಬಂದಿದೆ ಇಂಗ್ಲೀಷ್ ಬೈಬಲ್ ವಾಕ್ ಇನ್ ದ ಸ್ಪಿರಿಟ್ ಯಾಕೆ ಅಂದರೆ ಇವತ್ತು ದೇವರ ಆತ್ಮನೇ ನಿಮ್ಮ ಒಳಗಿದ್ದಾನೆ ಎಸ್ ಆಮೆನ್ ನಿಮ್ಮ ಜೊತೆಗಿದ್ದಾನೆ ಎಸ್ ಅದನ್ನು ನಿಮ್ಮ ಎದುರುಗಡೆ ಇದ್ದಾನೆ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಹೊಸ ಉಡಂಬಡಿಕೆಯ ಮಕ್ಕಳ ಒಂದು ಶ್ರೇಷ್ಠವಾದ ಭಾಗ್ಯ ಎಂದರೆ ದೇವರು ನನ್ನಲ್ಲಿ ನಿನ್ನಲ್ಲಿ ನೆಲೆಸಿದ್ದಾನೆ ನೆಲೆಗೊಂಡಿದ್ದಾನೆ ಆಮೆನ್ ಇವತ್ತು ಪ್ರಯಾಸ ಇವತ್ತು ಪಡಲಿಕ್ಕೆ ಆ್ಯಕ್ಚುಲಿ ಎಲ್ಲರೂ ಏನು ಮಾಡ್ತಾರೆ ಅಂದರೆ ನೀವು ಶರೀರ ಭಾವನ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆನೆಸಿದ್ದಿಲ್ಲ ಇದನ್ನು ಫಸ್ಟ್ ಟ್ರೈ ಮಾಡ್ತಾರೆ ಆಮೇಲೆ ನಾನು ಆತ್ಮದಲ್ಲಿ ನಡೀತೀನಿ ಎಂಬುದಾಗಿ ಫಸ್ಟ್ ನೀವು ಆತ್ಮದಲ್ಲಿ ನಡೆಯಿರಿ ಆತ್ಮದಲ್ಲಿ ನಡೆಯುವಾಗ ಆಟೋಮೆಟಿಕಲಿ ನಿಮ್ಮ ಹೊರಗಿನ ಜೀವಿತ ಅದು ಮಾರ್ಪಡುವಂಥದ್ದಾಗಿದೆ ಆಮೇನ್ ಮೋಶೆಗೆ ದೇವರು ಹೇಳಿದಂಥ ಒಂದು ದೇವದರ್ಶನ ಗುಡಾರದಲ್ಲಿ ನಾವು ನೋಡ್ತೇವೆ 3 ಭಾಗ ಇತ್ತು ಒಂದು ಹೊರಾಂಗಣ ಒಂದು ಪರಿಶುದ್ಧ ಸ್ಥಳ ಇನ್ನೊಂದು ಮಹಾಪರಿಶುದ್ಧ ಸ್ಥಳ ಇದು ನಿಮ್ಮ ಆತ್ಮ ಪ್ರಾಣ ಶರೀರಕ್ಕೆ ಅದು ಸೂಚನೆ ಹೋಲಿಕೆಯಾಗಿದೆ ಅಲ್ವಾ ಹೊರಾಂಗಣ ನಿಮ್ಮ ಶರೀರ ಅದು ನಿಮ್ಮ ಪರಿಶುದ್ಧ ಸ್ಥಳ ಹೋಲಿ ಪ್ಲೇಸ್ ನಿಮ್ಮ ಮನಸ್ಸು ಅದು ಮೋಸ್ಟ್ ಹೋಲಿ ಪ್ಲೇಸ್ ಬಂದು ನಿಮ್ಮ ಸ್ಪಿರಿಟ್ ಆಗಿದೆ ಆಮೇನ್ ಅಲ್ಲಿ ದೇವರ ಆತ್ಮನು ನೆಲೆಗೊಂಡಿದ್ದಾನೆ ಆಮೇನ್ ನನ್ನ ಪ್ರೀತಿ ದೇವ ಚಂದ್ರ ಯಾವಾಗ ನೀವು ಆತ್ಮದಿಂದ ನಡೀತೀರಾ ಆಟೋಮೆಟಿಕ್ಲಿ ನಿಮ್ಮ ಪರಿಸ್ಥಿತಿ ನಿಮ್ಮ ಹೊರಾಂಗಣ ಮತ್ತು ನಿಮ್ಮ ಮನಸ್ಸು ಅದೇನಾಗ್ತದೆ ಮಾರ್ಪಡುವಂಥದ್ದಾಗಿದೆ ಆಮೇನ್ ಅದಕ್ಕೆ ಇನ್ನು ನಾವು ಜೀವಿಸೋದು ಶರೀರದಲ್ಲಲ್ಲ ಶರೀರದಲ್ಲಿ ಇದ್ದೇವೆ ಆದರೆ ನಾವು ನಡೆಯುವಂಥದ್ದು ಬೈ ಫೇತ್ ಅಂದರೆ ಆತ್ಮದ ಮೂಲಕವಾಗಿ ನಾವು ನಡೆಯುವಂಥರಾಗಿದ್ದೇವೆ ಆಮೇನ್ ಫಸ್ಟ್ ಮೋಸ್ಟ್ ವಾಕ್ಯ ಇಲ್ಲ ಅದು ಏನಾಗ್ತದೆ ಅಂದರೆ ಇವರು ಹನೋಕನು ದೇವರ ಜೊತೆ ನಡೆದನು ಎಸ್ ಅಬ್ರಹಾಮನು ದೇವರು ಮುಂದೆ ನಡೆದನು ಎಸ್ ಅಲ್ವಾ ಈಗ ನಮ್ಮ ಒಳಗೆ ಪರಿಶುದ್ಧ ಆತ್ಮಿದ್ದಾನೆ ಆಮೆನ್ ಆಮೆನ್ ನಾವು ನೋಡ್ತೀವಿ ಮತ್ತೆ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಇಲ್ಲಿ ಬರೆಯಲ್ಪಟ್ಟಿದೆ ಇಲ್ಲಿ ಸ್ತ್ರೀಯರಲ್ಲಿ ಹುಟ್ಟಿದ ಅವರಲ್ಲಿ ಎಸ್ ಸ್ನಾನಿಕನಾದ ನೋಡಿ ಸ್ತ್ರೀಯರಲ್ಲಿ ಹುಟ್ಟಿದ್ದರೊಳಗೆ ಸ್ಥಾನಿಕನಾದ ಯೋಹಾನಿಗಿಂತ ದೊಡ್ಡವನು ಇದ್ದಿಲ್ಲ ಆದರೂ ಪರಲೋಕದ ರಾಜ್ಯದಲ್ಲಿರುವ ಚಿಕ್ಕವನು ಅವನಿಗಿಂತ ದೊಡ್ಡವನು ಎಂದು ಹೇಳ್ತೇನೆ ಯೇಸ್ವಾಮಿ ಈ ವಾಕ್ಯವನ್ನು ಹೇಳುವ ಮೂಲಕ ಎಸ್ ಹಳ ಹೊಡೆಬಿಡಿಕೆಯಲ್ಲಿದ್ದ ಎಷ್ಟೇ ದೊಡ್ಡ ಶ್ರೇಷ್ಠ ಪ್ರವಾದಿಗಳಾಗಲಿ ದೊಡ್ಡ ಸಾಧಕರಾಗಲಿ ಅವರೆಲ್ಲರಿಗಿಂತ ಇವತ್ತು ಯೇಸ್ವಾಮಿ ಅಂಗೀಕರಿಸಿಕೊಂಡು ಒಬ್ಬ ಸಾಮಾನ್ಯ ವಿಶ್ವಾಸಿ ಹೆಚ್ಚಿನವನು ಎಂಬುದಾಗಿ ಬರೆಯಲ್ಪಟ್ಟಿದೆ ಎಸ್ ಎಸ್ ದೇವರು ಅವ್ರ ಮೂಲಕ ಅದ್ಭುತಗಳು ಮಾತುಕೊಂಡು ಮಾಡಿದ್ದಾನೆ ಆದರೆ ಇಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಅವರೆಲ್ಲರಿಗಿಂತ ಶ್ರೇಷ್ಠನು ಸ್ತ್ರೀಯರಲ್ಲಿ ಹುಟ್ಟಿದವರಲ್ಲಿ ಕೊನೆಯ ಒಬ್ಬ ಪ್ರವಾದಿ ಆತನು ಯೋಹಾನನ ಯೋಹಾನನು ಸ್ತ್ರೀಯರಲ್ಲಿ ಹುಟ್ಟಿದವರಲ್ಲೇ ಶ್ರೇಷ್ಠ ಅಂತ ದೇವರು ವಾಕ್ಯ ಯೇಸ್ವಾಮಿಯಲ್ಲಿ ಹೇಳ್ತಾರೆ ಆದರೆ ಸ್ತ್ರೀಯಲ್ಲಿ ಹುಟ್ಟಿದವರಲ್ಲಿ ಯೋಹಾನಿಗಿಂತ ಸ್ಥಾನಿಕ ಯೋಹಾನಿಗಿಂತ ದೊಡ್ಡವನು ಎದ್ದಿಲ್ಲ
ಆದರೂ ಪರಲೋಕ ರಾಜ್ಯದಲ್ಲಿ ಇರುವ ಚಿಕ್ಕವನು ಅವನಿಗಿಂತ ದೊಡ್ಡವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಯಾಕಂದ್ರೆ ಅವರೆಲ್ಲರಿಗಿಂತ ಯೇಸುಸ್ವಾಮಿನ ಹೃದಯದಲ್ಲಿ ಇಟ್ಕೊಂಡವರು ನಾವು. ಇವತ್ತು ದೊಡ್ಡ ಭಾಗ್ಯ ವಿಶ್ವಾಸಿಗಳಿಗೆ. ಎಸ್, ದೇವರು ಮುಂದೆ ಇಲ್ಲ, ಜೊತೆಗಿಲ್ಲ, ಒಳಗಿದ್ದಾನೆ. ನಾವು ಹುಡುಕೋ ಅಗತ್ಯ ಇಲ್ಲ, ದೇವರೇ ನಮ್ಮ ಒಳಗಿದ್ದಾನೆ. ದೇವರ ಆತ್ಮ ನಮ್ಮ ಆತ್ಮ ಒಂದು ಆತ್ಮವಾಗಿದೆ. ನಾವು ದೇವರ ಆತ್ಮನ ಮೂಲಕ ಜೀವಿಸುವಾಗಿದ್ದೇವೆ. ಎಸ್, ನಾವು ಸೈತಾನ ಕಾರ್ಯವನ್ನು ಲಯಪಡಿಸಲಿಕ್ಕೆ ನಮ್ಗೆ ಅಧಿಕಾರ ದೇವರು ಕೊಟ್ಟಿದ್ದಾನೆ. ನಾವು ಶ್ರೇಷ್ಠ ವಿಶ್ವಾಸಿಗಳು, ನಾವು ನೀವೆಲ್ಲರೂ ಇವತ್ತು ಶ್ರೇಷ್ಠರಾಗಿದ್ದೇವೆ. ಅದೇ ಯಾವ ವಿಷಯ ಚಿಂತೆ ಮಾಡೋ ಅಗತ್ಯ ಇಲ್ಲ. ದೇವರು ನಮ್ಮ ಬಾಯಲ್ಲಿ ಆಡುವ ಮಾತುಗಳ ಮೂಲಕ ಅದ್ಭುತಗಳನ್ನು ಮಹತ್ಕಾರ ಮಾಡೋನಾಗಿದ್ದಾನೆ. ಎಸ್, ಹೌದು ಪ್ರಿಯರೇ, ಪಾಶ ಹೇಳಿದ ಹಾಗೆ ನೀವು ನಿಮ್ಮ ಪೊಸಿಷನ್ ಕ್ರಿಸ್ತನಲ್ಲಿ ಬಹಳ ಶ್ರೇಷ್ಠವಾಗಿದೆ, ಅಮೂಲ್ಯವಾಗಿದೆ. ದೇವರು ನಿಮ್ಮನ್ನು ಉತ್ಕೃಷ್ಟವಾಗಿ ಅಮೂಲ್ಯವಾಗಿ ನಿಮ್ಮನ್ನು ನೋಡುವ ಆತನಾಗಿದ್ದಾನೆ. ನಿಮ್ಮನ್ನು ಇವತ್ತು ಅನೇಕ ವಿಶ್ವಾಸಿಗಳು ಅವರು ತಮ್ಮ ತಾವು ಯಾರಾಗಿದ್ದಾರೆ, ಕ್ರಿಸ್ತನಲ್ಲಿ ಯಾರಾಗಿದ್ದಾರೆ ಅರಿಯದೆ, ಅಯ್ಯೋ ನನಗೆ ಏನು ಒಳ್ಳೇದಾಗಲಿಲ್ಲ, ಇಲ್ಲೇ ಹೇಳ್ತಾರೆ ಅಬ್ರಹಾಮನಾಗಿ ಮೋಶೆ ಹಾಗೆ ನಾನು ಮಾಡೋಶೆ ಆವಿದನ ಅಂತ ಆಗ್ಬೇಕು ನಾವು ಅಲ್ವಾ. ದಾನಿಯೇಲ್ ಅಂತ ಆಗ್ಬೇಕು ನಾವು. ಯೇಸುವಿನಂತ ಆಗಿದ್ದೇವೆ. ಆಮೆನ್. ಅಲ್ವಾ, ನಾವು ಯೇಸುವಿನಂತ ಆಗಿದ್ದೇವೆ. ಸೈತಾನ ಆದಾಮನಿಗೆ ವಂಚನೆ ಮಾಡಿದ, ನೀನು ಈ ಮರದ ಹಣ್ಣು ತಿಂದ್ರೆ ದೇವರಂತೆ ಆಗ್ತೀವಿ, ದೇವರಂತೆ ಇದ್ದ ಅವನು ಆಲ್ರೆಡಿ, ದೇವರ ಮಹಿಮೆ ಇತ್ತು. ಸೈತಾನ ಮಾತು ಕೇಳ್ಕೊಂಡು ಇದ್ದ ಮಹಿಮೆಯನ್ನು ಕಳ್ಕೊಂಡ, ದೇವರ ಆತ್ಮವನ್ನು ಕಳ್ಕೊಂಡ, ಪಾಪಿ ಆಗ್ಬಿಟ್ಟ. ಏನು ಇವತ್ತು ನಾವು ಹಳೆ ಉಡಂಬಡಿಕೆಯಲ್ಲಿ ದೇವ್ರ ಶ್ರೇಷ್ಠ ವ್ಯಕ್ತಿಗಳೇ, ಅವರ ಬಗ್ಗೆ ಏನು ಎರಡನೇ ಮಾತಿಲ್ಲ. ಆದ್ರೆ ಅವನ ಹಾಗೆ ಆಗೋದು ಬೇಡ. ಮೋಶೆ ಹಾಗೆ ಎಲಿಯನ್ ಹಾಗೆ ಬೆಂಕಿ ಇಳಿಸೋರು ಬೇಡ ನಾವು. ಆಯ್ತಾ, ಎಲಿಯನು ಪ್ರಾರ್ಥನೆ ಮಾಡೋ ಬೆಂಕಿ ಬಿತ್ತು, ಹೌದು ಅಲ್ವಾ. ದೇವ್ರ ವಾಕ್ಯ ಹೇಳ್ತೆ, ಅವರೆಲ್ಲರಿಗಿಂತ ನೀವು ಶ್ರೇಷ್ಠರು. ಈಗ ಪರಲೋಕ ರಾಜ್ಯಕ್ಕೆ ನೀವು ಸೇರಿದ ನೀವು ಚಿಕ್ಕವರು, ನೀವು ಶ್ರೇಷ್ಠರು. ಯಾಕಂದ್ರೆ ನೀ ದೇವ್ರ ಆತ್ಮ ನಿಮ್ಮ ಒಳಗೇನೆ ಇದ್ದಾನೆ. ಎಸ್, ಮೋಶೆ ಆ ಪೊದೆಯ ಇರುವ ಪ್ರಸಂಗ ಮಾಡುವ ಪರಿಸ್ಥಿತಿ ಗುಡ್ಡದಲ್ಲಿ ಇರುವ ಸಮಯದಲ್ಲಿ ದೇವರು ಅವನ ಪೊದೆಯಲ್ಲಿ ಆತನಿಗೆ ದರ್ಶನ ಕೊಡ್ತಾನೆ. ಐಗುಪ್ತ ದೇಶದಿಂದ ಇಸ್ರೇಲ್ ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಅವನು ಕರೆಯುವಾಗ ಬೆಂಕಿ ಉರಿತಾ ಇದೆ, ಪೊದೆ ಸುಡುದು ಇಲ್ಲ, ಏನಂತ ಹತ್ತಿರ ನೋಡುವಾಗ ದೇವರು ಅಲ್ಲಿಂದ ಮಾತಾಡ್ತಾನೆ, ಮೋಶೆ ಮೋಶೆ ನಿನ್ನ ಕಾಲಿರುವ ಕೆರವನ್ನು ಬಿಚ್ಚು ಎಂಬುದಾಗಿ. ಇದು ಪರಿಶುದ್ಧ ಸ್ಥಳ, ಪರಿಶುದ್ಧ ಸ್ಥಳಕ್ಕೆ ಕೆರಸಿತ ಹಾಕೊಂಡು ಹೋಗ್ಲಿಕ್ಕೆ ಇರಲಿಲ್ಲ ಅವಾಗ ಏನು. ಆದರೆ ಹೊಸ ಒಡಂಬಡಿಕೆ ನಾವು ಕೆರವನ್ನೇ ನಮಗೆ ದೇವರು ತೋರಿಸಿದ್ದಾನೆ. ಯಾಕಂದ್ರೆ ಅಲ್ಲಿ ದೇವರು ಹೊರಗಿದ್ದಾನೆ, ದೇವರು ಒಳಗಿದ್ದೇವೆ. ನಾವು ಹೊಸ ಒಡಂಬಡಿಕೆಯ ಪ್ರತಿಯೊಬ್ಬ ವಿಶ್ವಾಸಿಗಳು ಶ್ರೇಷ್ಠರು. ಅವರು ಆ ಮಾಮೂಲಿ ಕುರಿಯ ಮಾಂಸ ತಿಂದು 40 ವರ್ಷ ಯಾವುದೇ ಬಲಹೀನದಿಂದ ನಡೆದರು, ಆದರೆ ಯಜ್ಞದ ಕುರಿಯಾದ ಯೇಸುಸ್ವಾಮಿ ರಕ್ತವನ್ನು ನಾವು ಪ್ರತಿನಿತ್ಯ ದೇಹವನ್ನು ನಾವು ಸ್ವೀಕರಿಸುವರಾಗಿದ್ದೇವೆ. ನಾವು ಅದರಿಂದ ಹೊಸ ಒಡಂಬಡಿಕೆಯ ವಿಶ್ವಾಸಗಳಿಂದ ನಾವು ಕೃಪೆಯಲ್ಲಿ ನಡೆಯುವರಾಗಿದ್ದೇವೆ. ಯೇಸುಸ್ವಾಮಿ ನಂಬುವ ಪ್ರತಿಯೊಬ್ಬರು ಕೃಪೆಯ ಅಡಿಯಲ್ಲಿ ನಾವು ಇದ್ದೇವೆ. ನಮಗೇನು ಮಾಡಲಿಕ್ಕೆ ಸಾಧ್ಯವೋ ಕೃಪೆಯು ಅದನ್ನು ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಯಾವ ಕೆಲಸವೇ ಆಗಲಿ ಇದು ಆಗುವುದೇ ಇಲ್ಲ ಅಂದಾಗ ನೀವು ಪ್ರಾರ್ಥನೆಯಿಂದ ಹೋಗುವುದಾದರೆ ದೇವರು ನಿಮಗೆ ಆಲೋಚನೆ ಕೊಡ್ತಾನೆ, ಜ್ಞಾನ ಕೊಡ್ತಾನೆ, ನೀವು ಸುಲಭವಾಗಿ ಅದನ್ನು ಮಾಡ್ತೀವಿ. ಅದು ದೇವರ ಕೃಪೆ. ನಮ್ಮೊಳಗಿರುವ ದೇವರು ನಮಗೆ ನಮ್ಮ ಆತ್ಮದಿಗೆ ಆಲೋಚನೆ ಕೊಡೋ ಮೂಲಕ ನೀವು ಆ ಕೆಲಸವನ್ನು ಯಾವ ಯಾರೂ ಮಾಡಲಿಕ್ಕೆ ಆಗದಿರೋ ಕೆಲಸವನ್ನು ಸುಲಭವಾಗಿ ಮಾಡ್ತೀರಿ. ಅದು ನಾವು ಮಾಡಿದ್ದಲ್ಲ, ನನ್ನ ಒಳಗಿರುವ ದೇವರ ಕೃಪೆ ಅದು ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಆಮೆನ್, ಆಮೆನ್. ಎಸ್, ವೈರಿ ಯಾವಾಗಲೂ ಒಂದನ್ನು ಪ್ರಯತ್ನ ಮಾಡ್ತಾನೆ. ಫಸ್ಟ್ ನೀವು ಆ ಒಂದು ಪೊಸಿಷನ್ ಅಂದರೆ ಹೊಸ ಒಡಂಬಡಿಕೆ ಇದ್ದಂಥ ಕೃಪೆಯ ಅಡಿಯಲ್ಲಿ ಇರಿದ ಹಾಗೆ ಅವನು ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಫಸ್ಟ್ ಹೇಳಿದಾಗೆ ಇನ್ನೂ ನಾವು ಹಳೆ ಒಡಂಬಡಿಕೆಯಲ್ಲಿ ಇದ್ದೇವೆ, ಇನ್ನೂ ನಮಗೆ ದೇವರಿಂದ ಫೇವರ್ ಬಂದಿಲ್ಲ, ಇನ್ನು ಬರಬೇಕು, ಪಾಪದಲ್ಲೇ ಇದ್ದೀವಿ, ಇನ್ನೂ ನಾವು ಮಾಡಬೇಕು ಈ ಒಂದು ಅರಿವು. ಯಾಕಂದರೆ ಅಲ್ಲಿ ಬಂದರೆ ನೀವು ಯಾವುದನ್ನು ನೀವು ಜಯಶಾಲೆಯಲ್ಲಿ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ನೀವು ಕೃಪೆ ಅಡಿಯಲ್ಲಿ ಬರ್ತೀರಾ, ಎಸ್ ನಾನು ಕ್ರಿಸ್ತನಲ್ಲಿ ಆಲ್ರೆಡಿ ಜಯಶಾಲೆಗಿಂತ ಜಯಶಾಲೆ ಆಗಿದ್ದೇನೆ, ನಾನು ದೇವರ ದಯೆಯನ್ನು ಹೊಂದಿದವನಾಗಿದ್ದೇನೆ. ಪಾಸ್ಟರ್ ಹೇಳಿದ ಹಾಗೆ ನಾವು ಅತಿ ಶ್ರೇಷ್ಠವಾದ ಪದವಿಯನ್ನು ಕೊಟ್ಟಿದ್ದೇವೆ. ಸ್ತ್ರೀಯಲ್ಲಿ ಹುಟ್ಟಿದ ಈ ಒಂದು ಯೋಹಾನನಕ್ಕಿಂತ ಯಾ ದೇವರಾಜ ಸಣ್ಣವರು ಕೂಡ ದೊಡ್ಡವರಾಗಿದ್ದಾರೆ ಅಲ್ವಾ. ಅಂದರೆ ದೇವರು ನಮಗೆ ಒಳ್ಳೆಯ ಪೊಸಿಷನ್ ಆಲ್ರೆಡಿ ಕ್ರಿಸ್ತಯಸರಲ್ಲಿ ನಮಗೆ ಕೊಟ್ಟಿದ್ದಾನೆ. ಆಮೇನ್. ಈ ಒಂದು ಫೇವರಲ್ಲಿ, ಈ ಒಂದು ಅರಿವಲ್ಲಿ ಜೀವಿಸುವಾಗ ನೀವು ಎಲ್ಲ ವಿಷಯದಲ್ಲಿ ಜಯಶಾಲಿಗಳಾಗಿ ಜೀವಿಸುವಂತರಾಗಿದ್ದೀರಾ. ಆಮೇನ್. ಒಂದು ಹಳೆ ಉಡಂಬಡಿಕೆಯಲ್ಲಿ ಒಂದು ಇನ್ಸ್ಟೆನ್ಸನ್ನು ನೋಡ್ತೇವೆ. ಮಂಜುಷ ದೇವರ ಆರ್ಕ್ ಆಫ್ ಕವನೆಂಟ್ ಅದೇನಾಯಿತು, ವೈರಿಯ ವಶ ಆಗಿತ್ತು. ವೈರಿಯ ವಶ ಅಂದರೆ ಫಿಲಿಸ್ಟಿಯ
ದೇಶ ವಶ ಆಗಿತ್ತು. ಅಲ್ಲ ಅಲ್ಲ, ಎಲ್ಲಿ ಎಂಬ ಯಾಜಕನ ಕಾಲದಲ್ಲಿ ಏನಾಗ್ತಂದ್ರೆ ಆ ಯಾಜಕನ ಮಕ್ಕಳು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರು. ಅಲ್ಲಿ ಸಮೇಲ ಆಗ ಯಾಜಕನ ಕೈ ಕೆಳಗೆ ಆತನು ಸೇವಕನಾಗಿದ್ದ. ಜಸ್ಟ್ ಸಣ್ಣ ಹುಡುಗ ಏನು ಸಮೇಲ, ಹನ್ನಳ ಒಂದು ಪ್ರಾರ್ಥನೆಯ ಮೂಲಕ ಆತನು ಹುಟ್ಟಿದವನು. ಏನು ಆ ಸಣ್ಣ ಅವನು, ಆತನು ಏಲಿ ಎಂಬ ಯಾಜಕನ ಕೈ ಕೆಳಗೆ ಅವನು ಸೇವೆ ಮಾಡ್ತಾ ಇದ್ದ. ಆ ಸಮೇಲ ಮೂಲಕ ದೇವರು ಏಲಿಗೆ ಎಚ್ಚರ ಮಾಡ್ತಾರೆ, ನಿನ್ನ ಮಕ್ಕಳು ತಪ್ಪಾದ ಮಾರ್ಗದಲ್ಲಿ ಹೋಗ್ತಿದ್ದಾರೆ, ದೇವರ ಆ ಒಂದು ಆಲಯವನ್ನು ಕೆಡಿಸ್ತಾ ಇದ್ದಾರೆ, ಅವ್ರನ್ನ ಎಚ್ಚರಿಸು, ನೀನು ಗೊತ್ತಿದ್ರು ಎಚ್ಚರಿ ಮಾಡಿದ್ರಿಂದ ನಿಮ್ಮ ಕುಟುಂಬ ಅದು ನಾಶವಾಗಿ ಹೋಗ್ತದೆ ಹೇಳ್ತಾನೆ. ಆದರೂ ಆತನು ಎಚ್ಚರಿಸಲಿಲ್ಲ. ಆಮೇಲೆ ಏನಾಗ್ತದೆ, ಆದ ನಂತರ ಅವರ ಒಟ್ಟು ಅಲ್ಲಿಂದ ದೇವರ ಸೇವೆಗೆ ವಿರುದ್ಧವಾಗಿ, ಆಲಯಕ್ಕೆ ವಿರುದ್ಧವಾಗಿ, ಪರಿಶುದ್ಧ ಸ್ಥಾನಕ್ಕೆ ವಿರುದ್ಧವಾಗಿ ಅವರು ನಡ್ಕೊಳ್ತಾ ಇದ್ದರು. ಆ ನಿಮಿತ್ತವಾಗಿ ಆ ಕುಟುಂಬಕ್ಕೊಂದು ನಾಶನೇ ಉಂಟಾಗ್ತದೆ. ಯಾರು ಅವ್ರ ಮಕ್ಕಳು ಇಬ್ಬರು ಇದ್ದರು, ಅವರು ದೇವರ ಸೇವೆಗೆ ವಿರುದ್ಧವಾಗಿದ್ದರು, ದೇವರಿಗೆ ವಿರುದ್ಧವಾಗಿದ್ದರು, ಪಾಪ ಮಾಡ್ತಾ ಇದ್ದರು. ಸಮೇಲ ಮೂಲಕ ಎಚ್ಚರ ಮಾಡಿಸೋ ಅವರು ತೆರಿಕೊಳ್ಳಿಲ್ಲ. ಆಮೇಲೆ ಏನಾಗ್ತದೆ, ಇಲ್ಲಿ ನಾಲ್ಕನೇದೆಯ ಮೊದಲನೇ ಸಮೇಲ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡ್ತೇವೆ, ಅವರು ಒಂದು ಸುಮ್ಮನೆ ಒಂದು ಯುದ್ಧಕ್ಕೆ ಹೋಗ್ಲಿಕ್ಕೆ ಮನಸ್ಸು ಮಾಡ್ತಾರೆ. ಏನು ಯಾರು ದೇವರು ಹೇಳಿಲ್ಲ. ಇಲ್ಲಿ ನೋಡಿ ನಾಲ್ಕನೇ ಅಧ್ಯಾಯ, ಮೊದಲನೇ ಸಮೇಲ ನಾಲ್ಕನೇ ಅಧ್ಯಾಯದಲ್ಲಿ ನೋಡ್ತೇವೆ, ಇಸ್ರಾಯೇಲರು ಫಿಲಿಶ್ಚರಿಗೆ ವಿರೋಧವಾಗಿ ಯುದ್ಧಕ್ಕೆ ಹೊರಟರು. ಇಲ್ಲಿ ಫಿಲಿಶ್ಚರ್ ಬಂದಿಲ್ಲ, ಇವರೇ ಹೊರಟರು. ಏನು ಎಬ್ರೇಜರ್ ಸಮೀಪದಲ್ಲಿ ಪಾಳೆಯ ಮಾಡಿಕೊಂಡು ಫಿಲಿಶ್ಚರು ಬಂದು ಅಪೋಕಿನಲ್ಲಿ ಇಳ್ಕೊಂಡ್ರು. ಇವರು ಇಸ್ರಾಯೇಲರಿಗೆ ಎದುರಾಗಿ ವ್ಯೂಹ ಕಟ್ಟಿ ಯುದ್ಧ ಮಾಡಲು ಇಸ್ರಾಯೇಲರು ಸೋತು ಫಿಲಿಶ್ಚರ್ ರಣದಿಂದ ಅಲ್ಲಿ ಸುಮಾರು 4,000 ಮಂದಿ ಇಸ್ರಾಯೇಲರು ಸಂಹರಿಸಲ್ಪಟ್ಟರು. ಹೋದರೂ ಸೋಲು ಉಂಟಾಯಿತು, ಎಲ್ಲ ಓಡಿ ಹೋದರು. ಆಮೇಲೆ ಏನು ಮಾಡ್ತಾರೆ ಇವರು, ಇಸ್ರಾಯೇಲರು ಪಾಳೆಯದಲ್ಲಿ ಹಿಂದಿರುಗಿ ಬಂದ ಮೇಲೆ ಅವರು ಹಿರಿಯರು ಅವರಿಗೆ, ಯಹೋವನು ಈ ಹೊತ್ತು ನಮ್ಮನ್ನು ಫಿಲಿಶ್ಚರಿಂದ ಅಪಜಯಪಡಿಸಿದ್ದೇಕೆ? ಸಾಮಾನ್ಯವಾಗಿ ಇಸ್ರಾಯೇಲ್ ಸೈನ್ಯ ಯುದ್ಧಕ್ಕೆ ಎಲ್ಲೂ ಹೋದ್ರು ಸಹ ಮಂಜುಷ ತಗೊಂಡೋಗ್ತಿದ್ರು, ಯಾವಾಗ ಸೋಲೆ ಆಗ್ತಿರಲಿಲ್ಲ ಅವರಿಗೆ, ಯಾಕಂದರೆ ದೇವರು ಅವ್ರ ಸಂಗಡ ಇದ್ದರು. ಇವರು ಮಂಜುಷ ತಗೊಂಡು ಹೋಗಿರಲಿಲ್ಲ ಯುದ್ಧಕ್ಕೆ, ಇವರು ಮಾಡಿ ಹೋದ್ರಲ್ಲ. ಈಗ ಹಿರಿಯರು ಯೋಚನೆ ಮಾಡ್ತಾರೆ, ಈಗ ಯಾಕೆ ಸೋಲಾಯಿತು ಅಂತ ಕೇಳುವಾಗ ಅವರು ಸೋಲಾಯಿತು ಇದು ಮಾಡ್ತಾರೆ. ಅಪಜ ಯಾಕೆ, ಶಿಲೋವಿನಲ್ಲಿ ಇರುವುದೇ ಇವನು ಎಲಿ, ಎಲಿ ಎಂಬ ಯಾಜಕನ ಹತ್ರ ದೇವರ ಮಂಜುಷ ಇತ್ತು. ಶಿಲೋವಿನಿಂದ ಏನು ಮಾಡಿದ್ರು ಅವರು, ಯಹೋವನ ಒಡಂಬಡಿಕೆಯ ಮಂಜುಷವನ್ನು ತರಿಸೋಣ, ಆತನು ನಮ್ಮ ಮಧ್ಯದಲ್ಲಿ ಬಂದು ಶತ್ರುಗಳಿಗೆ ಕೈಗೆ ನಮ್ಮನ್ನು ತಪ್ಪಿಸಲಿ ಎಂದು ಯೋಚನೆ ಹೇಳುವುದರಿಂದ ಅವರು ಜನರನ್ನು ಕಳುಹಿಸಿ ಕರೋಬಿಗಳ ಮಧ್ಯದಲ್ಲಿ ಆಸೀನಾಗಿರುವ ಸೇನಾಧೀಶ್ವದ ಯಹೋವನ ಒಡಂಬಡಿಕೆಯ ಮಂಜುಷವನ್ನು ತರಿಸಿದರು. ಹೌದು, ಎಲಿಯ ಮಗನಾದ ಎಲಿಯ ಇಬ್ಬರು ಮಕ್ಕಳಾದ ಒಫ್ನಿ ಫಿನೆಹಾಸ್ ಎಂಬುವರು ದೇವರ ಒಡಂಬಡಿಕೆಯ ಮಂಜುಷ ಸಂಗಡ ಇದ್ದರು. ಇವರಿಂದನೇ ಅಲ್ಲಾಗಿದ್ದು ಪಾಪ. ಅದೇನು ಎರಡು ವ್ಯಕ್ತಿಗಳು, ಇವ್ರ ಕತೆ ಹೇಗಿದೆ ಅಂದರೆ, ಇವರು ಮೂರನೇ ಅಧ್ಯಾಯದಲ್ಲಿ ನೋಡಲಿಕ್ಕೆ ನಾವು ಎರಡನೇ ಅಧ್ಯಾಯದಲ್ಲಿ ನೋಡ್ತೀವಿ ನಾವು 23ನೇ ವಚನ, ಎರಡನೇ ವಚನದಲ್ಲಿ 22ನೇ ವಚನ. ಬಹು ವೃದ್ಧನಾದ ಏಲಿಯು ತನ್ನ ಮಕ್ಕಳು ಎಲ್ಲ ಇಸ್ರಾಯೇಲರಲ್ಲಿ ನಡೆಸುತ್ತಿರುವುದನ್ನು, ಅವರು ದೇವದರ್ಶನ ಗುಡಾರದ ಬಾಗಿಲಲ್ಲಿ ಸೇವೆ ಮಾಡ್ತಿರುವ ಸ್ತ್ರೀಗಳನ್ನು ಸಂಗಮಿಸುತ್ತಿರುವುದನ್ನು ಕೇಳಿ ಅವರಿಗೆ, ಎಲ್ಲ ಜನರಿಂದಲೂ ನಿಮ್ಮ ದುಷ್ಕೃತ್ಯಗಳನ್ನು ಕೇಳುತ್ತಿದ್ದೇನೆ. ಯಾಕೆ ಹೀಗೆ ಮಾಡುತ್ತೀರಿ? ನನ್ನ ಮಕ್ಕಳೇ ಹೀಗೆ ಮಾಡಬಾರದು. ನೀವು ಯಹೋವನ ಜನರು, ದುರ್ಮಾರ್ಗಕ್ಕೆ ಎಳೆಯಬಾರದು ಆಗಿದ್ದರಿಂದ ಎಂದು ಕೇಳಿದ್ದೇನೆ. ಇದು ಒಳ್ಳೆಯದಲ್ಲ. ಮನುಷ್ಯನು ಮನುಷ್ಯರಿಗೆ ಅಪರಾಧ ಮಾಡಿದರೆ ದೇವರು ಮಧ್ಯಸ್ಥಿಕೆ ವಹಿಸುವರು. ಮನುಷ್ಯರು ಯಹೋವನಿಗೆ ಅಪರಾಧ ಮಾಡಿದರೆ ವಹಿಸುವರು ಯಾರು? ಈ ವಿಷಯ ಸಮೇಲ ಮೂಲಕವೂ ಎಚ್ಚರಿಕೆ ಬಂತು. ಆ ವ್ಯಕ್ತಿಗಳು ಇಬ್ಬರಿದ್ದಾರೆ. ಇಲ್ಲಿಗ ಮಂಜುಷ ತಗೊಂಡ್ಬೇಕಾದ್ರೆ ಯಾಜಕರ ಮಕ್ಕಳಾಗಿಂದ ಅವರಿದ್ದಾರೆ. ಅವರು ಹೋಗಿ ಮಂಜುಷ ತಗೊಂಡು ಹೋಗುವಾಗ ಇಸ್ರಾಯೇಲ್ ವಿರುದ್ಧವಾಗಿ ಬಂದಂಥ ಫಿಲಿಸ್ಟೀನಿಗೆ ಹೆದರಿಕೆ ಶುರುವಾಯಿತು. ಯಾಕಂದರೆ ದೇವರ ಮಂಜುಷ ಬಂದಾಗ ಆರ್ಭಟದಿಂದ ಹೋಗ್ತಾರೆ ಇವರು. ಇಸ್ರಾಯೇಲರ ದೇವರು ಬಂದುಬಿಟ್ಟಿದ್ದಾರೆ, ಈಗ ಭಾಳ ಕಷ್ಟ ಅಂತ ಫಿಲಿಸ್ಟಿಯರು, ನಾವು ಸುಮ್ಮನೆ ಹೋರಾಡಿರಾಗಲ್ಲ, ಎಲ್ಲ ಜನರು ಕರ್ಕೊಂಡು ಆರ್ಭಟದಿಂದ ಶೂರರಾಗಿ ನಾವು ಗೆಲ್ಲೋಣ, ಒಂದೇ ಕಂಪ್ಲೀಟ್ ನಾಶ ಆಗಿ ಇಲ್ಲ ಅಂದರೆ ಜಯಶಾಲಿ ಆಗಿದೆ. ಯುದ್ಧ ಮಾಡುವಾಗ ಇಸ್ರಾಯೇಲ್ ಸೈನ್ಯವನ್ನು ಸೋಲಿಸಿಬಿಡ್ತಾರೆ, ದೇವರ ಮನುಷ್ಯ ಇದ್ದಾಗಲೂ ಸಹ ಸೋಲಿಸಿಬಿಡ್ತಾರೆ. ಅಲ್ಲಿ ಹೋಫ್ನಿ ಫಿನಾಸ್ ಇಬ್ಬರು ಅಲ್ಲಿ ಯುದ್ಧದಲ್ಲಿ ಸಾಯ್ತಾರೆ. ಯಾಜಕರು ಯುದ್ಧ ಮಾಡೋರಲ್ಲ, ಅವರು ಮಂಜುಷ ತಗೊಂಡು ಯಾಜಕರು ಅವರು ಸಾಯ್ತಾರೆ. ಏನು ಮಂಜುಷವು ಫಿಲಿಶ್ಚರ ವಶವಾಯಿತು. ಫಿಲಿಶ್ಚರ ವಶ ಆದ ಮೇಲೆ ಅವರು ಮಂಜುಷ ಏನು ಮಾಡ್ತಾರೆ, ಸುಮ್ಮನೆ ಬಿಡಬಾರ್ದು ದೇವರ ಮಂಜುಷ, ಅವರ ದೇವರದ ದಾಗೋನ ಗುಡಿ ತಗೊಳ್ತಾರೆ. ದಾಗೋನ ಅಂದರೆ ಫಿಲಿಶ್ಚಿಯ ದೇವರ ಪೂಜಿಸುವ ದೇವರು, ಅವನು ಗುಡಿಗೆ ತಗೊಳ್ತಾರೆ. 5ನೇ ಅಧ್ಯಾಯದಲ್ಲಿ ನೋಡ್ತೀವಿ ನಾವು,
ಒಂದೇ ವಚನ. ಫಿಲಿಷ್ಟಿಯರು ದೇವರ ಮಂಜೂಷವನ್ನು ಎಬೆಜೇರಿಂದ ಅಷ್ಟೋದಿನಲ್ಲಿರುವ ದಾಗೋನ ಗುಡಿಯಲ್ಲಿ ಒಯ್ದು ಅಲ್ಲಿ ದಾಗೋನ ಮಗ್ಗುಲಲ್ಲೇ ಇಟ್ಟರು. ಫಿಲಿಷ್ಟಿಯರ ದೇವರು ಅಂದ್ರೆ ಬಹಳ ಪರಿಶುದ್ಧ ದೇವರು ಅಂತ ಗೊತ್ತಿದೆ, ಎಲ್ಲೆಲ್ಲಿ ಇಡೋಂಗಿಲ್ಲ ಅದನ್ನು, ಅವರು ದೇವ್ರ ಗುಡಿಲಿ ಇಡೋಣ ಅಂತ ಅಲ್ವಾ, ಒಳ್ಳೆ ಈಕ್ವಲ್ ಸ್ಥಾನ ಕೊಡೋಣ ಅಂತ ದೇವ್ರ ದಾಗೋನ ಮೂರ್ತಿ ಪಕ್ಕದಲ್ಲಿ ಮಂಜುಷೆ ಇಡ್ತಾರೆ. ಏನು ಮಂಜುಷೆ ಇಡ್ತಾರೆ, ಮಂಜುಷೆ ಎತ್ತಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ಏನು ಮಂಜುಷೆ ಮುಟ್ಟಿದಾಗ ಯಾರು ಅಕಸ್ಮಾತ್ ಮುಟ್ಟಿದ ಅಲ್ಲಿ ಅಲ್ಲಿ ಸಾಯ್ತಾರ ಅವ್ರು. ಏನು ಅಂಥ ಪರಿಸ್ಥಿತಿ, ಅವನು ದೇವರ ಗುಡಿಲಿ ಇಡ್ತಾರೆ. ಏನಾಯ್ತು ಇಲ್ಲಿ ಇಟ್ಟವಾಗ ದಾಗೋನನ ವಿಗ್ರಹವು ಆ ಮಗಲು ಇಟ್ಟರು. ಅಷ್ಟೋದಿನವರು ಮರುದಿನ ಬೆಳಿಗ್ಗೆ ಎದ್ದು ನೋಡಲಾಗಿ ದಾಗೋನನ ವಿಗ್ರಹವು ಯಹೋವನ ಮಂಜುಷದ ಮುಂದೆ ಬೋರಲು ಬಿದ್ದಿರುವುದನ್ನು ಕಂಡರು. ಅವರು ದೇವರು ಬಂದು ಮಂಜುಷದ ಕೆಳಗೆ ಬೋರ್ಲಿ ಬಿದ್ದಿತ್ತು. ಓ ಏನು ಅಪ್ಪಿತಪ್ಪಿ ಗಾಳಿ ಬಂದು ಬಿದ್ದಿರ್ಬೇಕಂತ ಮತ್ತು ತಿರುಗಿ ಇಡ್ತಾರೆ ಅಲ್ವಾ, ಎತ್ತಿ ತಿರುಗಿ ಅವರ ಸ್ಥಳದಲ್ಲಿ ಇಟ್ಟರು. ಮರುದಿನ ಬೆಳಿಗ್ಗೆ ಬಂದು ನೋಡಲಾಗಿ ದಾಗೋನನ ತಲೆಯು ಕೈಗಳು ಕಡಿಯಲ್ಪಟ್ಟು ಹೊಸ್ತಲ ಮೇಲೆ ಬಿದ್ದವು. ಅಪ್ಪ ಅವ್ರ ದೇವರು ಮೂರ್ತಿನೇ ಪುಡಿ ಪುಡಿ ಆಗಿದೆ. ಹೀಗೆ ಆದ್ಮೇಲೆ ಅವರಿಗೆ ಏನಾಗ್ತದೆ, ಆ ಫಿಲಿಸ್ಟ್ ದೇಶಕ್ಕೆ ರೋಗ ಶುರು ಆಗ್ತದೆ. ರೋಗ ಶುರು ಆದ ಕೂಡಲೇ ಯಾಕೆ ಬಂತು ರೋಗ ಅಂದಾಗ, ಇಸ್ರೇಲ್ ದೇವರ ಮಂಜುಷ್ಯ ನಮ್ಮಲ್ಲಿ ಇದ್ದಕ್ಕೆ ರೋಗ ಬಂತು. ನೆಕ್ಸ್ಟ್ ಊರಿಗೆ ಕಳಿಸ್ತಾರೆ, ಅಲ್ಲಿಂದ ಇನ್ನೊಂದು ಊರಿಗೆ, ಅಷ್ಟೋದಿಂದ ನೆಕ್ಸ್ಟ್ ಊರಿಗೆ ಕಳಿಸ್ತಾರೆ, ಅವರಿಗೆ ರೋಗ ಶುರುವಾಯ್ತು. ಇನ್ನೊಂದು ಊರಿಗೆ ಕಳಿಸ್ತಾರೆ, ಏನು ಅಷ್ಟೋದ್ರಿಂದ ಗತ್ತು ಊರಿಗೆ ಕಳಿಸ್ತಾರೆ, ಗತ್ತಿಂದ ಅಲ್ಲಿ ಗಡ್ಡೆ ರೋಗ ಬಂತು, ಎಕ್ರೋನಿಗೆ ಕಳಿಸ್ತಾರೆ ಅಲ್ಲಿ ಗಡ್ಡೆ ರೋಗ ಬಂತು. ಇಡೀ ಪಿಲಿಷ್ಟ ಐದು ದೇಶಗಳ ರಾಜ್ಯರು ಎಲ್ಲರಿಗೂ ಗಡ್ಡೆ ರೋಗ, ರಾಜರಿಂದ ಹಿಡಿದು ಎಲ್ಲರಿಗೂ ಗಡ್ಡೆ ರೋಗ. ಈ ದೇವರ ಮಂಜುಷೆ ಸಾಮಾನ್ಯದಲ್ಲ ಇದು, ಇದು ಎಲ್ಲಿ ಇಸ್ರೇಲ್ರಿಗೆ ವಾಪಸ್ ಕಳ್ಸೋಣ, ಸಾಹಸ ಬೇಡ ನಮಗೆ, ಇಸ್ರೇಲ್ರಿಗೆ ವಾಪಸ್ ಕಳ್ಸೋಣ ಅಂತ ಯೋಚನೆ ಮಾಡ್ತಾರೆ ಅಲ್ವಾ. ವಾಪಸ್ ಕಳಿಸಿ ಹೆಂಗೆ ಕಳಿಸ್ಬೇಕು, ಸುಮ್ಮ ಸುಮ್ಮನೆ ಕಳ್ಸೋಂಗಿಲ್ಲ, ಅದಕ್ಕೆ ಕಾಣಿಕೆ ಕಳಿಸ್ಬೇಕು. ಕಾಣಿಕೆ ಇಟ್ಟು ಹೊಸ ಎತ್ತಿನ ಬಂಡಿ ಮಾಡಿ ಹಾಲು ಕರುವ ದನಗಳನ್ನ ಕಟ್ಟಿ ನಾವು ಇಸ್ರೇಲ್ರಿಗೆ ಕಳ್ಸೋಣ. ದನಗಳು ನೇರವಾಗಿ ಮಂಜು ತಗೊಂಡು ಇಸ್ರೇಲಿಗೆ ಹೋದರೆ ಈ ಶಾಪ ಇಸ್ರೇಲ್ ದೇವರಿಂದಲೇ ಬಂದಿತ್ತು ಅಂತ ತಿಳ್ಕೊಳ್ಳೋಣ, ಇಲ್ಲ ಅಂದರೆ ಈ ನಮ್ಮ ಒಂದು ಗ್ರಾಚಾರ ಏನು ಈ ದೇವರಿಂದ ಅಲ್ಲ ಅಂತ ತಿಳ್ಕೊಳ್ಳೋಣ. ಪ್ಲ್ಯಾನ್ ಮಾಡಿ ಐದು ಜನ ಫಿಲಿಸ್ಟಿಯ ರಾಜರು ಸೇರಿ ಹೊಸ ಬಂಡಿನ ತಯಾರು ಮಾಡಿ ಅದರಲ್ಲಿ ಮಂಜುಷನ್ನು ಇಟ್ಟು ಹಾಲು ಕರುವೆ ಎರಡು ದನಗಳನ್ನು ಕಟ್ಟಿ ಬಿಡ್ತಾರೆ. ದನಗಳು ಕೂಗುತ್ತಾ ದೇವರ ಮಂಜುಷವನ್ನು ಇಸ್ರೇಲ್ ದೇಶಕ್ಕೆ ಕರೆಕ್ಟಾಗಿ ನೇರವಾಗಿ ತಗೊಂಡು ಹೋಗ್ತಾರೆ. ಏನು ಎಸ್, ಇವರೆಲ್ಲ ನೋಡ್ತಾರೆ ಓ ಇಸ್ರೇಲ್ ದೇಶಕ್ಕೆ ತಲುಪ್ತು. ಇವರು ಭಾಳ ಖುಷಿಯಾಗಿ ಹಿಂದಿರುಗಿ ಬರ್ತಾರೆ, ಇವ್ರದ್ದು ರೋಗ ಎಲ್ಲ ಗುಣ ಆಯಿತು. ಸೊ ಇದು ಬಂದಿರೋದು ದೇವರೊಂದೇ ಎಂಬುದಾಗಿ. ಏನು ಹಾಗೆ ಅದು ಕಿರ್ಯಾತ್ಯಾರಿಮ್ ಅಂತ ಊರಿಗೆ ಹೋಗಿ ಅಲ್ಲಿ ಇಸ್ರೇಲಿ ತುಂಬ ಸಂತೋಷ, ಓ ದೇವರ ಮಂಜುಷ ಬಂತು ನಮಗೆ ಅಂತ. ಏನು ಅವರು ಕಳ್ಕೊಂಡಿದ್ದರು ಮಂಜುಷವನ್ನು, ಮಂಜುಷ ಅಂದರೆ ಅದು ಸಾಮಾನ್ಯದಲ್ಲ, ದೇವರು ದಶ ಆಜ್ಞೆ ಕೈಯಲ್ಲಿ ದೇವರು ಬರೆದು ಕೊಟ್ಟ ಕಲ್ಲಿನ ಎರಡು ಹಲಿಗೆ ಅದರೊಳಗಿದ್ದಾವೆ. ಎಸ್, ಕೆರೂಬಿ ವಾಹನವಾಗಿ ಇರೋ ಕೆರೂಬಿಗಳು ಅದನ್ನು ಮುಚ್ಚಿಕೊಂಡಿರ್ತವೆ. ಎಸ್, ಆ ಹಲಿಗೆ ಇರುವಂಥ ಒಂದು ಮಂಜುಷ, ದೇವರು ಕೈಯಲ್ಲೇ ಬರೆದ ಮಂಜುಷ ಅದು. ಏನು ಅದರಲ್ಲಿ ದೇವರು ವಾಸ ಮಾಡ್ತಿದ್ದ, ಏನು ಅದು ಯಾರು ಮುಟ್ಟೋಂಗಿಲ್ಲ. ಏಮ್ಯಾನ್ ಏಮ್ಯಾನ್. ಹೌದು ನನ್ನ ಪ್ರೀತಿ ದೇವ ಜನರೇ, ನಾವು ನೋಡ್ತೇವೆ ಆ ಒಂದು ಮಂಜುಷ. ನಾವು ದಾವಿದ ಒಂದು ಸಾರಿ ಏನು ಮಾಡ್ತಾರೆ, ಪುನಃ ಆ ಒಂದು ದೇವರ ಒಂದು ಮಂಜುಷನ ತನ್ನ ರಾಜ್ಯದ ರಾಜಧಾನಿ ಅಂದರೆ ತನ್ನ ಇರುವಂಥ ಸ್ಥಳಕ್ಕೆ ತೆಗೆದುಕೊಂಡು ಬರಬೇಕೆಂಬುದಾಗಿ ಹೊರಟಾಗ ಅಲ್ಲಿ ಒಂದು ಅಡಚಣೆ. ಅಡಚಣೆ ಅಂದರೆ ಅಲ್ಲಿ ಆ ಒಂದು ಮಂಜುಷವನ್ನು ಹಿಡೀಲಿಕ್ಕೆ ಹೋಗ್ತಾನೆ ಒಬ್ಬ ವ್ಯಕ್ತಿ. ಸೊ ಆ ಒಂದು ಮಂಜುಷನ ಹಿಡೀಲಿಕ್ಕೆ ಹೋದಾಗ ಆ ವ್ಯಕ್ತಿ ಅವನಲ್ಲೇ ಇಮಿಡಿಯೇಟಾಗಿ ಸತ್ತೋಗ್ತಾನೆ. ಆರನೇ ಅಧ್ಯಾಯ ಎರಡು ಸೊಮ್ಮೇಲ ಗ್ರಂಥದಲ್ಲಿ ನಾವು ನೋಡ್ತೇವೆ, ಅಭಿನಾದಾಮನ ಮನೆಯಿಂದ ಹೊರಗೆ ತಂದು, ಅದು ಅಭಿನಾದಾಮನ ಮನೆಯಲ್ಲಿತ್ತು, ಕಿರ್ಯಾತ್ಯಾರಂನಲ್ಲಿ ಅಭಿನಾದಾಮನ ಮನೆಯಲ್ಲಿ 20 ವರ್ಷ ಇತ್ತು. ಅಲ್ಲಿಂದ ದಾವಿದನು ಆ ಮಂಜುಷವನ್ನು ನನ್ನ ನಗರವಾದ ಇಸ್ರೇಲ್ಗೆ ಅಂದರೆ ಯೆರೂಸಲೇಮಿಗೆ ತೊಗೊಂಡ್ಬರ್ಬೇಕಂತ ಅಲ್ಲಿಂದ ಹೊರಡಿಸ್ತಾನೆ. ಅಲ್ಲಿ ಹೊರಡುವಾಗ ಅದು ಅಷ್ಟೇ, ಹೊಸ ಎತ್ತಿನ ಗಾಡಿ ತಂದು ಅದರಲ್ಲಿ ನಡೆಸ್ಕೊಂಡು ಬರ್ತಾರೆ. ಅಭಿನಾದವನ ಮಗ ಉಜ್ಜ ಎಂಬವನು ಅದನ್ನ ಜೊತೆಗೆ ಇರ್ತಾನೆ ಅವನು, ಯಾಕಂದರೆ ಅವನು ಯಾಜಕ ಸೇವೆ ಮಾಡ್ತಾ ಇದ್ದ. ಎಸ್, ಇರ್ತಾನೆ. ಹೀಗೆ ಅವರು ಬರ್ತಾ ಇರಬೇಕಾದ್ರೆ ಆ ಮೂರನೇ ವಚನ, ಅವರು ದೇವರ ಮಂಜುಷದ ಮಂಜುಷವನು ಗುಡ್ಡದ ಮೇಲಿಂದ ಅಭಿನಾದಾಮನ ಮನೆಯಿಂದ ಹೊರಗೆ ತಂದು ಅದನ್ನು ಒಂದು ಹೊಸ ಬಂಡಿಯ ಮೇಲೆ ಏರಿಸಿದರು. ಅಭಿನಾದಾಮನ ಮಕ್ಕಳಾದ ಉಜ್ಜನು ಅಹಿಯೋವನು ಬಂಡಿಯನ್ನು ಹೊಡೆಯುತ್ತಿದ್ದರು. ಗುಡ್ಡದ ಮೇಲೆ ವಾಸವಾಗಿದ್ದ ಅಭಿನಾದಾಮನ ಮನೆಯಿಂದ ತೆಗೆಯಲ್ಪಟ್ಟ
ದೇವರ ಮಂಜೂಷದ ಮುಂದೆ ಅಹಿನೋಮನು ಹೋಗುತ್ತಿದ್ದನು. ದಾವಿದನು ಎಲ್ಲ ಇಸ್ರಾಯೇಲರು ಕಿನ್ನರಿ ಸ್ವರಮಂಡಲ ದಮ್ಮಡಿ ಜಲ್ಲರಿ ತಾಳ ಇವುಗಳನ್ನು ಬಾರಿಸಿಕೊಂಡು ಪೂರ್ಣಾಸಕ್ತಿಯಿಂದ ಗೀತೆಗಳನ್ನು ಹಾಡುತ್ತಾ ಯಹೋವನ ಮುಂದೆ ನರ್ತನ ಮಾಡುತ್ತಾ ಹೋದರು. ಅವರು ನಾಕೂನನ ಕಣಕ್ಕೆ ಬಂದಾಗ ಎತ್ತುಗಳು ಎಡವಿದ್ದರಿಂದ ಉಜ್ಜನು ಕೈ ಚಾಚಿ ದೇವರ ಮಂಜೂಷವನ್ನು ಹಿಡಿದನು. ಆಗ ಯಹೋವನು ಉಜ್ಜನ ಮೇಲೆ ಕೋಪಗೊಂಡು ಆ ತಪ್ಪಿನ ಸಲುವಾಗಿ ಅವನನ್ನು ಹತ ಮಾಡಿದನು. ಅವನು ಅಲ್ಲೇ ದೇವರ ಮುಂದೆ ಮಂಜೂಷದ ಬಳಿಯಲ್ಲಿ ಸತ್ತನು. ಇಲ್ಲಿ ನೋಡ್ತೇವೆ ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ಮಂಜೂಷವನ್ನು ಯಾರು ಕೂಡ ಮುಟ್ಟಂಗಿಲ್ಲ, ಅದು ಒಳಗಿದೆ ಅಂತ ತೆರೆದ ನೋಡಿ. ಅಂದರೆ ಅದ್ರ ನಿಲ್ಲಕ್ಕೆ ಯಾರಿಗೂ ಯೋಗ್ಯತೆ ಇಲ್ಲ. ಹೌದು, ಎಲ್ಲರೂ ಯಾಕಂದರೆ ದೇವರೊಬ್ಬನೇ ಪರಿಶುದ್ಧನಾಗಿದ್ದಾನೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಾಣದವರಾಗಿದ್ದಾರೆ. ಸೊ ಅಂದರೆ ದೇವರಿಗೆ ಸಹಾಯ ಮಾಡಂಗೆ ಮುಟ್ಟದಂದ್ರೆ ಗಾಡಿ ಮಂಜುಷೆ ಗಾಡಿ ಮುಗಿಸಿಕೊಳ್ಳೆ ಮಂಜುಷೆ ಕೆಳಗೆ ಬಿದ್ದು ಹೋಗ್ತೇವೆ ಅಂತ ಏನು ಅದು ಬೀಳ್ಬಾರಂತ ಮುಟ್ಟಿದ. ಅದಕ್ಕೆ ಇಮಿಡಿಯೇಟ್ ಆಗಿ ಅವನಲ್ಲದ ಅಲ್ಲಿ ಅಲ್ಲೇ ಸತ್ತು ಹೋಗ್ಬಿಟ್ಟ. ಏನು ಯಾರೋ ದೇವರು ಮಂಜುಷನ ಮುಟ್ಟುವಂಗೆ ಇಲ್ಲ, ಅದು ಬಹಳ ಕ್ರಮ ಇದೆ. ಆ ಮಂಜುಷೆ ಹೊರಲಿಕ್ಕೆ ಮಂಚ ಇದೆ, ಅದಕ್ಕೊಂದು ಬಂಗಾರದ ಕೋಲ್ ಹಾಕಿರ್ತಾರೆ. ಆ ಕೋಲ್ನ ಯಾಜಕರು ಪರಿಶುದ್ಧ ಯಾಜಕರು ಮಾತ್ರ ಹೊರಬೇಕು, ಬೇರೆ ಯಾರು ಹೊರೋಂಗಿಲ್ಲ. ಮಂಜುಷೆ ಯಾರು ಮುಟ್ಟೋಂಗಿಲ್ಲ, ಆ ಕೋಲ್ಗಳಲ್ಲಿ ಹೊತ್ಕೊಂಡು ಹೋಗ್ಬೇಕು. ಹಾಗಿರ್ಬೇಕೇನು ಮಂಜುಷೆ ಮುಟ್ಟಿದ ತಕ್ಷಣ ಅಲ್ಲಿ ಅದೊಂದು ಸತ್ತ. ಏನು ದೇವರು ಅಷ್ಟು ಪರಿಶುದ್ಧ ನಮ್ದಾಗಿ ಅಲ್ಲಿ ತೋರಿಸ್ತಾನೆ. ಎಸ್ ಎಸ್, ಅದೇ ದೇವರು ಇವತ್ತು ನಮ್ಮ ಒಳಗೆ ವಾಸ ಮಾಡಿದ್ದಾನೆ. ಆಮೆನ್ ಆಮೆನ್ ಆಮೆನ್. ಆ ಹಳೆ ಕಾಲಕ್ಕೂ ಈ ಹೊಸ ಒಡಂಬಡಿಕೆ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಆಮೆನ್ ಆಮೆನ್. ದೇವರು ಮಂಜುಷೆ ಮುಟ್ಟಿದ ಸತ್ರದಲ್ಲಿ ಅದೇ ದೇವರು ನಮ್ಮ ನಿಮ್ಮಲ್ಲಿ ವಾಸ ಮಾಡಿದ್ದಾನೆ. ಎಸ್, ನಾವೆಷ್ಟು ಅಮೂಲ್ಯರಾಗಿದ್ದೀರಿ, ನಾವೆಷ್ಟು ದೇವರಿಗೆ ಪ್ರಿಯರಾಗಿದ್ದೀರಿ. ದೇವರೇ ನಮ್ಮಲ್ಲಿ ವಾಸ, ನಾವೇ ಮಂಜುಷವಾಗಿದ್ದೇವೆ. ದೇವರ ಆಲಯ, ದೇವರು ವಾಸಿಸುವ ಆಲಯ ನಾವೇ. ನಾವು ದೇವರ ಮಂಜುಷವಾಗಿದ್ದೇವೆ. ಆಮೆನ್. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ಬಿಡದೆ, ನೀವು ದೇವರ ಆಲಯವಾಗಿದ್ದೀರಿ, ಆಲಯವನ್ನು ಕೆಡಿಸಿದ್ರು ನಾನು ಕೇಳಿಸ್ತೀನಿ ಎಂಬುದಾಗಿ. ಅದನ್ನ ಪರಿಶುದ್ಧತೆಯನ್ನು ಕಾಪಾಡೋದು ಪ್ರತಿಯೊಬ್ಬ ಮನುಷ್ಯರ ಮುಖ್ಯ ಕರ್ತವ್ಯ ಆಗಿದೆ. ಆಮೆನ್ ಆಮೆನ್. ಅಲ್ಲಿ ಇನ್ನೊಂದು ಇನ್ಸ್ಟೆಂಟ್ ಇವತ್ತು ನಮಗೆ ಟೈಮ್ ಆಗ್ತಿದೆ, ಜಸ್ಟ್ ನಾನು ಹೇಳಿ ಮುಗಿಸ್ತೇನೆ. ಆ ಒಂದು ಮಂಜುಷ ಅಲ್ಲಿ ಮುಂದೆ ತೊಗೊಂಡು ಹೋಗೋಕೆ ಮನ್ಸು ಮಾಡಲ್ಲ ದಾವಿದ. ಇಮಿಡಿಯೇಟ್ ಆಗಿ ಅಲ್ಲಿ ಮನೆ ಹೇಳೋಣ ಅಂತ. ಎಸ್, ಅಲ್ಲಿ ಒಬೇದಾಮನ ಮನೆಯಲ್ಲಿ ಹೋಗುತ್ತಾ, ಒಬೇದಾಮ ಮನೆಯಲ್ಲಿ ಹೋದಾಗ ಒಬೇದಾಮನಿಗೆ ಅವತ್ತು ಭಯಂಕರ ಭಯ ಆಗಿರುತ್ತೆ. ಹೌದಿಲ್ಲೊಬ್ಬ ಸತ್ತೋಗಿದ್ದೇನೆ ನನ್ನ ಮನೆಗೆ ತಂದ್ರಂತ. ಆದರೆ 3 ತಿಂಗಳಲ್ಲಿ ಅವನೆಲ್ಲ ಇದ್ದೆಲ್ಲ ಸಂಗತಿಗಳು ಪ್ರಾಸ್ಪರ್ ಆಗತ್ತೆ, ಅಭಿವೃದ್ಧಿ ಹೊಂತಾನೆ. ಈ ಸುದ್ದಿ ಮತ್ತೆ ದಾವಿದನಿಗೆ ರೀಚ್ ಆಗತ್ತೆ ಅಲ್ವಾ? 3 ತಿಂಗಳು ದೊಡ್ಡ ಶ್ರೀಮಂತ ಆಗಿಬಿಡ್ತಾನೆ. ಎಸ್, ಅಂತ ಒಂದು ಬ್ಲೆಸ್ಸಿಂಗ್. ನನ್ನ ಪ್ರೀತಿದೇವ, ನನ್ನಲ್ಲಿರುವ ಆತನು ಈ ಲೋಕದಲ್ಲಿರುವ ಆತನಿಗೆ ದೊಡ್ಡವನಾಗಿದ್ದಾನೆ. ಈ ಅರಿವು ನಿಮಗೆ ಇರುವಾಗ ನೀವು ಮಾಡುವ ಎಲ್ಲ ಕೆಲಸದಲ್ಲಿ ವಿಶೇಷವಾದ ದೇವರ ದಯವನ್ನು ನೀವು ಕಾಣುವಂತರಾಗಿದೆ, ನೀವು ಅಭಿವೃದ್ಧಿಯನ್ನು ಹೊಂದುವಂತರಾಗಿದೆ. ಈ ರಾತ್ರಿ ನನ್ನ ಪ್ರೀತಿ ದೇವಜನರೇ, ಒಂದು ವೇಳೆ ಇದುವರೆಗೂ ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಲ್ಲ ಅಂದರೆ ಯೇಸುನದಲ್ಲಿ ಕರೀರಿ. ಪಾಸ್ಟರ್ ಮುಂದೆ ಸಮಯ ಪ್ರೇರಿ ಲೀಡ್ ಮಾಡಲಿಕ್ಕಿದ್ದಾರೆ. ಪ್ರಾರ್ಥನೆ ಮಾಡಿಕೊಳ್ಳುವ ನನ್ನದೇ ಅರಿಕೆಯ ಪ್ರಾರ್ಥನೆ. ಯಾರು ನಮ್ಮ ಇದುವರೆಗೆ ಆಹ್ವಾನ ಮಾಡಿಲ್ಲ ಅಂತವರು ದೇವರಲ್ಲಿ ದೇವನ ಆಹ್ವಾನ ಮಾಡಿರಿ, ಹಾಗೂ ಅರಿಕೆ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಸರ್ವಶಕ್ತನಾಥ ತಂದೆ ಪರಲೋಕ ದೊರೆ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ರಾತ್ರಿ ವೇಳೆ ನಿನ್ನ ವಾಕ್ಯವನ್ನು ಕೇಳಿದ್ದೇವೆ. ಹೌದು, 2000 ವರ್ಷದಿಂದ ನೀನು ಪರಲೋಕದ ಸಕಲ ವೈಭವವನ್ನು ಬಿಟ್ಟು ಲೋಕಕ್ಕೆ ನರಾವತರ ಎತ್ತಿ ಬಂದು ಕಲ್ವಾರಿ ಕೃಷಿಯಲ್ಲಿ ನಿನ್ನ ಪರಿಶುದ್ಧತ್ವ ಚೆಲ್ಲಿದಿ, ಗಾಯಗೊಂಡು ಬಾಸುಂಡೆ ಹೊಂದಿಕೊಂಡು ಸತ್ತು ಹುಣಲ್ಪಟ್ಟು ಮೂರನಲ್ಲಿ ಸತ್ತುಗಳಿಂದ ಮೃತ್ಯುಜನಾಗಿ ಎದ್ದು ಬಂದಿ ಎಂಬುದಾಗಿ ನಾನು ನಂಬುತ್ತೇನೆ. ನನ್ನೆಲ್ಲ ಪಾಪ ತೊಳೆದು ಶುದ್ಧಿ ಮಾಡಿದ್ದಕ್ಕಾಗಿ ಸ್ತೋತ್ರ. ನನ್ನನ್ನು ಕತ್ತಿನ ಮಗನಾಗಿ ಸ್ವೀಕಾರ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಪರಿಶುದ್ಧಾತ್ಮನನ್ನು ನಂಬಿಕೆಯಿಂದ ಹೊಂದಿಕೊಂಡಿದ್ದೇನೆ. ಈ ಪ್ರಾರ್ಥನೆ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ ತಂದೆ, ಆಮೆನ್. ಯಾರ್ಯಾರು ಪ್ರಾರ್ಥನೆ ಮಾಡಿದಿರಿ, ನೀವು ದೇವರ ಮಕ್ಕಳಾಗಿದ್ದೀರಿ, ನೀತಿವಂತರ ವರವನ್ನು ದೇವರು ನಿಮ್ಮ ದಯಪಾಲಿಸಿದ್ದಾನೆ. ನೀವು ದೇವರ ಸ್ವಕೀಯ ಪ್ರಜೆಗಳಾಗಿದ್ದೀರಿ, ಸಕಲ ಆತ್ಮೀಯವರಿಗೆ ಬಾಧ್ಯಸ್ಥರಾಗಿದ್ದೀರಿ. ಸರಿಯಾದ ವ್ಯಕ್ತಿಗಳು ಸರಿಯಾದ ಸಮಯ ನಿಮಗೆ ಸಂಧಿಸಲ್ಪಡಲಿ. ಸರಿಯಾದ ಸ್ವಸ್ಥ ಬದ ಸಭೆಗೆ ನೀವು ದೇವರು ಸೇರಿಸಲಿ. ನೀವು ಆಶೀರ್ವಾದಿಗಳಾಗಿದ್ದೀರಿ. ಆಮೆನ್. ಯು ಆರ್ ಬ್ಲೆಸ್. ಮತ್ತು ನಾಳೆ ರಾತ್ರಿ ಮತ್ತೊಂದು ಹೊಸ ಎಪಿಸೋಡ್ ಮತ್ತೆ ಸಿಗೋಣ. ನಥಿಂಗ್ ಮಿಸ್ಸಿಂಗ್, ನಥಿಂಗ್ ಬ್ರೋಕನ್. ಶಲೋಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್. ಈ ಒಂದು ಕಾರ್ಯಕ್ರಮ ನೋಡಿದ ನಿಮ್ಮನ್ನು ಕೂಡ ನಾನು ಹೃದಯಪೂರ್ವಕವಾಗಿ ವಂದನಿಸುತ್ತೇನೆ. ಪ್ರತಿದಿನ ಬನ್ನಿ, ವಾಕ್ಯವನ್ನು ಕೇಳಿರಿ. ಕೃಪೆಯ ಕ್ರಾಂತಿ ಈ ಕಾರ್ಯಕ್ರಮ ನಿಮ್ಮ ಜೀವಿತವನ್ನು, ನಿಮ್ಮ ಕುಟುಂಬವನ್ನು 100% ಮಾರ್ಪಡಿಸುವಂಥದ್ದಾಗಿದೆ. ಸೊ ಅಷ್ಟು ಮಾತ್ರ ಅಲ್ಲ, ಪ್ರತಿದಿನ ಬೆಳಗ್ಗೆ ಸರಿಯಾಗಿ 7:00 ಫೇಸ್ಬುಕ್ ಹಾಗೂ ಯೂಟ್ಯೂಬಲ್ಲಿ ಮಾರ್ನಿಂಗ್ ಡಿವೋಷನ್ ಎಂಬ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಡಾಕ್ಟರ್ ಸುದೀಪ್ ಡಿಮೆಲೋ ಈ ಒಂದು ಪೇಜ್ ಫೇಸ್ಬುಕ್ಕಲ್ಲಿದೆ ಹಾಗೂ ಯೂಟ್ಯೂಬಲ್ಲಿ ಕೂಡ ಚಾನಲ್ ಇದೆ. ಅದನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬಂದು ಭಾಗವಹಿಸಿರಿ. ದೇವರ ವಾಕ್ಯವನ್ನು ನಾವು ಕೇಳೋಣ. ನಮ್ಮ ಜೀವಿತ ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದೇ ಇಲ್ಲ. ಯು ಆರ್ ಬ್ಲೆಸ್ಡ್.